ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಹುಬ್ಳಿ ರೈಲ್ವೆ ಸ್ಟೇಷನ್. ಈ ಸಲ ಯಾವ ಕಡೆ ನಮ್ದು ಪಯಣ ಅಂದರೆ ತಿರುಪತಿ ತಿಮ್ಮಪ್ಪನ ಕಡೆ ಪಯಣ. ಫ್ಯಾಮ್ಲಿ ಹೋಗ್ತಾ ಇದ್ದೀವಿ, ಬಟ್ ಇದನ್ನು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಟ್ರೈನ್ ಟಿಕೆಟ್ ಅಂದ್ರೆ ಆಗಿದೆ, 9:00 ಟ್ರೈನ್ ಟೈಮ್ ಇದೆ. ಕೋಚ್ ನಂಬರ್ ಎಸ್ 8 ಹಿಂದಿಂದ 6 ಬಿ ಐತಿ. ಬಾಯ್ ಬಾಯ್ ಹುಬ್ಳಿ, ಒಂದು 4-5 ದಿವ್ಸ ಬಿಟ್ಟು ಮತ್ತೆ ರೀಚ್ ಆಗೋಣ ಹುಬ್ಳಿಗ. 9:00 ಆಗೈತಿ. ಮಾರ್ನಿಂಗ್ 5:30 ಆಗೈತಿ. ಸೊ ಇವಾಗ ಟೈಮು 9 ಆಗಿದೆ, ರೇಣುಗುಂಟ ರೀಚ್ ಆಗಿದ್ದೀವಿ. ಸೊ ರೈಲ್ವೆ ಸ್ಟೇಷನ್ ಹಿಡಿದು ಈ ಟಿಟಿ ಗಾಡಿನ ಬುಕ್ ಮಾಡೀವಿ. ಇವಾಗ ಇಲ್ಲಿಂದ ಸೀದಾ ಶ್ರೀವಾರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಫುಲ್ ಫ್ಯಾಮಿಲಿ ಬೇರೆ ಇದೆಯಲ್ಲ ಡೈರೆಕ್ಟ. ಹಾಂ, ಲಗೇಜ ಮೇಲೆ. ಹುಬ್ಳಿ ರೈಲ್ವೆ ಸ್ಟೇಷನ್ ನಿನ್ನೆ ರಾತ್ರಿ 9:00 ಬಿಡ್ತು. ಆಮೇಲೆ ಅಲ್ಲಿಂದ ಸೀದಾ ನಾವು ರೇಣುಗುಂಟಕ್ಕೆ ಬಂದು, ರೇಣುಗುಂಟದಿಂದ ಈ ಟಿಟಿನ ಬುಕ್ ಮಾಡಿಕೊಂಡು ಒಬ್ಬರಿಗೆ 170 ಏನೋ ತೊಗೊಂಡಿದ್ದಾರೆ. ಇಲ್ಲಿ ಮಂಗಾಪುರ ಸ್ನಾನದ ಇತ್ತಲ್ಲ, ಇಲ್ಲಿ ಬಂದೀವಿ. ಇಲ್ಲಿಗೆ ಅವಾಗ ಸ್ನಾನ ಎಲ್ಲ ಆಗಿ ಇಲ್ಲಿ ಟ್ರಿಫರ್ ತಗೊಂಡು ರೆಡಿ ಆಗಿದ್ದೀವಿ. ಇವಾಗ ಎಲ್ಲರೂ ಬರಲಿ, ಬಂದಮೇಲೆ ಗುಡ್ಡ ಹತ್ತು ಬೇಕಾದ್ರೆ ಡೈರೆಕ್ಟ್ ನಿಮಗೆ ಅಲ್ಲೇ ಸಿಗೋಣ. ಇವಾಗ ಮಂಗಾಪುರ್ದಿಂದ ಶ್ರೀವಾರಿ ಮೆಟ್ಲ ಚಾಯ್ಸ್ ಮಾಡ್ಕೊಂಡ್ವಿ. ಶ್ರೀವಾರಿ ಮೆಟ್ಲ ಹತ್ತಂತ ಲಗೇಜ್ ಎಲ್ಲ ಇಳಿಸ್ಕೊಂಡು ಲಗೇಜ್ ಕೌಂಟ್ರಲ್ಲಿ ನಮ್ಮ ಲಗೇಜ್ ಹಾಕೋಣ. ಅಲ್ಲಿಂದ ನೆಕ್ಸ್ಟ್ ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದನೇ ಫಸ್ಟ್ ಮೆಟ್ಲ ಹತ್ತಾ ಇದ್ದೀವಿ. ಗೋವಿಂದ ಅಲ್ಲಿಟ್ಟು ಸ್ಟಾರ್ಟ್ ಮಾಡೋಣ. ಒಂದು 50 ಒಂದೊಂಥರ ಈ ಥರ ನೀರಿನ ವ್ಯವಸ್ಥೆನೂ ಇದೆ ಇಲ್ಲಿ. ಮೇಲೆ ಹತ್ತಬೇಕಾದ್ರೆ ತಿನ್ನಕ್ಕೆ ಫುಡ್ ಕೂಲ್ ಡ್ರಿಂಕ್ಸ್ ಎಲ್ಲನೂ ಸಿಗ್ತೈತಿ. 1200 ಮೆಟ್ಲು ಹತ್ತಿದ್ವಿ. ಇಲ್ಲೇ ಕೂಪನ್ ಕೊಡ್ತಿದ್ರು ಲಾಡೋದು, ಬಟ್ ಇವಾಗ ಕ್ಲೋಸ್ ಐತಿ. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ನು ಇರ್ತವೆ. 1200 ಮೆಟ್ಲಿಂದ ವ್ಯೂ ಪಾಯಿಂಟ್ ನೋಡಿರಿ. ಇನ್ನು ಮೇಲೆ ಮಟ್ಟ ಹೋಗ್ಬೇಕು ನಾವಲ್ಲಿ. ಫುಲ್ ಅಪ್ಪ ಹಿಂಗೆ ಹೋಗಿದೆ. ಕೊಂಡೋಗ್ರು ಈ ಥರ ಕರ್ಪೂರ ಇಟ್ಕೊಂತ ಹಚ್ಕೊತ ಹೋಗ್ತಾರೆ ಇಲ್ಲೇ. ಮತ್ತು ಕುಂಕುಮ ಹಚ್ತಾರೆ, ಅರ್ಶಿನ ಹಚ್ತಾರೆ. ಎರಡು 800 ಮೆಟ್ಲನ್ನ 2 ತಗೊಂಡ್ವಿ ಹತ್ತಕ್ಕೆ. 2800 ಮೆಟ್ಲನ್ನ ಹತ್ತಿದ್ದೀವಿ ಇವಾಗ ಜಸ್ಟ್. ಫ್ಯಾಮಿಲಿ ಕೊಟ್ಟಾಗ ಬಂದಿದ್ದೀವಲ್ಲ, ಸೊ ಎರಡು ಅವರ್ ಟೈಮ್ ತೊಗೊಂತು ಹತ್ತಕ್ಕೆ. ಲಾಸ್ಟಿಗೆ 1000 ಮೆಟ್ಲಂತೂ ಫುಲ್ ಎದಿ ಮೇಲಿದೆ. ತಳಗೇನು ನಾವು ಲಗೇಜ್ನ ಡೆಪಾಸಿಟ್ ಮಾಡಿ ಬಂದಿದ್ವಿ ಅಲ್ಲಿ. ಇಲ್ಲಿ ಇಸ್ಕೋಬೋದು, ಇಲ್ಲಿ ನಮ್ಮ ಎಷ್ಟು ಬ್ಯಾಗ್ ಇರ್ತೋ ಅದ್ರ ಮೇಲೆ ನಂಬರ್ ಬರ್ತಿರ್ತಾರೆ, ಅದನ್ನು ಇಲ್ಲಿ ತೊಗೋಬೋದು. ನಾವು ಒಂದು 3 ರೂಮ್ ಬುಕ್ ಮಾಡಿದ್ದೀವಿ. ಇವಾಗ ನೋಡಿದ್ರೆ ಟೈಮ್ 3 ಆಗಿದೆ, ಬಟ್ ನಾ ಇನ್ನೂ 1 ಬಿಟ್ಟು ಅವರು ನಮ್ಗೆ ಕಾಲ್ ಮಾಡಿ ಯಾವ ರೂಮ್ ನಂಬರ್ ಅಂತ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಒಂದು ಹಾಳಿ ಇಲ್ಲ, ಒಂದು ಪ್ಲಾಸ್ಟಿಕ್ ಏನಿಲ್ಲ, ಫುಲ್ಲು ಕ್ಲೀನ್ ಅಂದರೆ ಕ್ಲೀನ್ ಇಲ್ಲಿ ರೋಡ್ಗಳೆಲ್ಲ. ಓಲ್ಡ್ ಆ್ಯಂಟಿಕ್ ಪೀಸ್ ಬಸ್ ಥರ ಇದೆ ಇದು, ಫ್ರೀ ಬಸ್ ಇಲ್ಲಿ. ಇಲ್ಲಿಂದ ಇವಾಗ ರೂಮ್ ತೊಗೊಂಡಿವಲ್ಲ, ಈಗ ಊಟದ ಹಾಲ್ ಮಟ್ಟ ನಮಗೆ ಫ್ರೀ ಒಳಗೆ ಬಿಡ್ತಾರೆ ಬಸ್ನ. It's only a matter of time. Shifting my paradigms.
ಸೊ ತಿರುಪತಿಯ ಊಟದ ಭವನ ಇದು. ಈ ಭವನದೊಳಗಡೆ ಯಾವ ರೀತಿ ಪೇಂಟಿಂಗ್ ಮಾಡಿದಾರೆ ನೋಡಿ, ಇಲ್ಲಿ ವೈಡ್ ಆ್ಯಂಗಲ್ ಆಗ್ತೀನಿ ತಡ್ರಿ. ಡಿ ಟಿ ಡಿ ಅವರು ಏರ್ಪಡಿಸಿದ್ದ ಅನ್ನ ಸಾರು ಅದೆಲ್ಲ ಊಟ ಮಾಡ್ಕೊಂಬಂದ್ವಿ. ಅದು ಇಲ್ಲಿಂದ ಪಾಳೆ ಇದೆ, ಒಳಗಡೆ ಹೋಗ್ಬೇಕು. ಈಗ ಊಟ ಮಾಡ್ಕೊಂಬಂದ್ಮೇಲೆ ಈ ಕಡೆ ರೈಟ್ ಸೈಡಲ್ಲಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ವರಹನಾಥ ಸ್ವಾಮಿ ಗುಡಿ. ಇಲ್ಲಿ ಎಲ್ಲಿ ಬೇಕಲ್ಲಿ ವಿಡಿಯೋ ಶೂಟ್ ಮಾಡೋ ಆಗಿಲ್ಲ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಆದಷ್ಟು ಟ್ರೈ ಮಾಡ್ತೀನಿ, ಎಲ್ಲೆಲ್ಲಿ ಫೋಟೋಸ್ ತೊಗೊಳಕಾಗುತ್ತೆ ಅಲ್ಲೆಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿಗೆ ಇದು ಮೇನ್ ಟೆಂಪಲ್ ತಿರುಮಲ, ಬಟ್ ನಮ್ದು ಅದು ವರಹ ರೂಪಂ ಅಂತ ಇದೆ ಆ ಟೆಂಪಲ್ಲು. ಅಲ್ಲಿ ಕಂಪಲ್ಸರಿ ಫಸ್ಟ್ ಅಲ್ಲಿ ಹೋದ ಬಂದಮೇಲೆ ತಿರುಮಲಕ್ಕೆ ಹೋಗ್ಬೇಕು. ತಿರುಮಲಕ್ಕೆ ಹೋಗಿ ಬಂದಮೇಲೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ದೀಪ ಹಚ್ತಿದಾರಲ್ಲ, ಇಲ್ಲಿ ನೀವು ಏನು ಅಂದ್ಕೊಂತೀರಿ ಅಂದ್ಕೊಂಡು ದೀಪ ಹಚ್ಚಿದ್ರೆ ಅದೆಲ್ಲ ಆಗುತ್ತೆ ಅಂತಂದ ನಂಬಿಕೆ. ರೂಮಿಂದ ಕನ್ಫರ್ಮ್ ಆಗಿದೆ ಅಂದ್ಕೊಂಡು ರೂಮ್ ಮಾತ್ರ ಹೋಗ್ತಾ ಇದ್ದೀವಿ. ಮೆಸೇಜು ಕಾಲು ಬಂದವ ಅಂತ ಹೇಳ್ತಾ ಇದ್ದಾರೆ, ಹೋಗಿ ಚೆಕ್ ಮಾಡೋಣ ಏನಂತ. ಮೆನಿ ಅವರ್ಸ್ ಲೇಟರ್. ಸೊ ಇವಾಗ ತಿರುಪತಿ ಒಳಗೆ ನಮ್ದು ಬಾಳೆ ಹೆಂಗಾಗ್ಬಿಟ್ಟೈತಂದ್ರೆ, ರೂಮ್ ಬುಕ್ಕಿಂಗ್ ಮಾಡಿಕೊಂಡ್ವಿ, ಒಂದು ಕೂಪನ್ ಕೊಟ್ಟರು, ಕೂಪನ್ನಿಂದ ನಿಮ್ಗೆ ಕಾಲ್ ಮಾಡ್ತೀವಿ ಆಮೇಲೆ ರೂಮ್ ಕನ್ಫರ್ಮ್ ಮಾಡ್ತೀವಿ ಅಂದರು. ರೂಮ್ ಕನ್ಫರ್ಮ್ 4 ಗಂಟೆಗೆ ಅಂತ ಹೇಳಿದರು, ಇವಾಗ ತಿರುಗಿ ಟೈಮ್ ನೋಡಿದ್ರೆ 7:30 ಆಯಿತು. ಈಗ ಅಲ್ಲಿಂದ ಇದು ಯಾವುದೋ ಇದು ಲೊಕೇಶನ್ ಹೆಸರು ನಂಗೆ ಗೊತ್ತಿಲ್ಲ, ಇಲ್ಲಿದೆ ನೋಡಿರಿ, ಇದು ರಥ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಂತ. ಆಮೇಲೆ ಇಲ್ಲಿ ತಿರುಪತಿಗೆ ಹೋಗೋದು ಮೇನ್ ರೋಡ್ ಇದೆ, ತಿರುಪತಿ ಮತ್ತು ತಿರುಮ ಇದು ನಾನಿರೋದು ತಿರುಮಲ, ಇದು ತಿರುಪತಿಗೆ ಹೋಗೋದು. ಅಲ್ಲಿ ಕಮಾನ್ ಕಾಣಿಸ್ತಾ ಇದೆಯಲ್ಲ, ಅದು ತಿರುಪತಿಗೆ ಹೋಗೋ ರೋಡು. ಇಲ್ಲೇನೇ ಇದೆ ಇದು, ಇಲ್ಲಿ ನಮಗೆ ಚಾವಿ ಕೊಡ್ತಾರೆ, ನೀವು ಇಲ್ಲಿ ಹೋಗಿ ಎನ್ಕ್ವೈರಿ ಮಾಡಿರಿ ಅಂತ ಹೇಳಿದ್ದಾರೆ. ಒಂದು 5 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ ಬಂದೇವಿ, ಬಟ್ ಇನ್ನೂ ಮಟ ನಮ್ಗೆ ಯಾವ ಮೆಸೇಜು ಬಂದಿಲ್ಲ, ರೂಮೂ ಇಲ್ಲ, ಮತ್ತು ರೆಸ್ಟ್ ಅಂಕರು ಇಲ್ಲ ಇಲ್ಲ ಇವತ್ತು. ಮತ್ತೆ ಗುಡ್ಡ ಬೇರೆ ಹತ್ತು ಬಂದೇವಿ, ಶ್ರೀವಾರಿ ಮೆಟ್ಲ ಹೈಯೆಸ್ಟ್ ಇರೋದು, ಅದ ಎದೆ ಮೇಲೆ ಬರ್ತಾವೆ ಮೆಟ್ಲ. ಸೊ ಇನ್ನೂ ನಮ್ಗೆ ರೂಮ್ ಯಾವಾಗ ಸಿಗ್ತಾವೆ, ಏನೇನು ಪ್ರೊಸೀಜರ್ ನೋಡೋಣ. ಒಂದ್ಸಲ ಇಲ್ಲಿ ಲೊಕೇಶನ್ ನೋಡ್ಕೊಂಬಿಡ್ರಿ ಯಾವ ಥರ ಇದೆ ನೈಟಲ್ಲಿ. ಫೈನಲಾಗಿ ಇವಾಗ ರೂಮಕ್ಕೂ ಬಂದು ಮುಟ್ಟೇವಿ. ಈ ವ್ಲಾಗ್ನ ಇಲ್ಲಿಗನ ಮುಗಿಸ್ತಾ ಇದ್ದೀವಿ. ಫಸ್ಟ್ ಡೇ ಇದೆ, ನಾಳೆ ನಮ್ಮ ದರ್ಶನ ಐತಿ. ರೂಮಿಗೆ ಬಂದೇವಿ, ಫುಲ್ ಟೈರ್ಡ್ ಆಗಿಬಿಟ್ಟೇವಿ ಇವತ್ತು. ನಾಳೆ ಸಿಗೋಣ ಮತ್ತೆ. ಬಾಯ್ ಬಾಯ್.